ಹೆಸರು? ಹೆಂಗಾಯ್ತು ಇದು? ಇದು ಅದೇ ಕೆಲಸ ಮಾಡ್ಬೇಕಾದ್ರೆ ಕಾಲದಿಂದ ಹಿಂಗ್ ಜಂಪ್ ಹೊಡೆದಟ್ಗೆ ಇದಾಗುತ್ತೆ. ಕಳಕ್ ಅಂತ ಅಲ್ಲೇ ಸೊಂಟ ಸೊಂಟನ ಅಷ್ಟ. ಸರ್ ನಿಮ್ಮ ಹೆಸರು? ಮಹಾದೇವ ರಾಮ. ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ರ ನಮ್ಮ ಮನೆ? ಅದೇ ಹೇಳಿದ, ನಾನು 30 ವರ್ಷದಿಂದ ಬರ್ತಾ ಇದ್ದೀನಿ. ಅಲ್ಲೇ ನಮ್ದು ಹಳೆ ಅಂಚೆ ಮನೆ, ಅಂಚೆ ಮನೆಯಿಂದ ಬರ್ತಾ ಇದ್ದೀನಿ ನಾನು. ನಮ್ಮ ಫ್ರೆಂಡ್ ಜಾವೇದ್ ಪಾಷ ಅಂತ ಇದ್ರು, ಅವರೇ ಅಲ್ಲಿ ಬನ್ನಿವಣದಲ್ಲಿ ಅವ್ರು ಕರ್ಕೊಬರ್ತಾ ಇದ್ರು. ಮಾರ್ಷಲ್ಗೆ ಬಂದಿದ್ದೀನಿ ನಾನು ಸರ್. ಆಕ್ಸಿಡೆಂಟ್ ಆಗ್ಬಿಡ್ತು ಕಾಲೆಲ್ಲ, ಅವಾಗೆಲ್ಲ ಕರ್ಕೊಂಡು ರೆಡಿ ಮಾಡ್ತಾ ಇದ್ರಿ. ಅವಾಗ ನೀವು ಇನ್ನ ಹೆಂಗಿದ್ರಿ, ಆ ರೀತಿ ಇದ್ರೆ ಅದಕ್ಕೆ ನಂಗೆ ಕನ್ಫ್ಯೂಸ್. ಮಡಿಗೆ ಸರ್, ಇಲ್ಲಿ ಕೈ ಮಡಿಗೆ ಹಾಕಿ, ಒಂದು ಮಡಿಗೆ ಮುಂದೆ ಬನ್ನಿ. ಈ ಥರ ಮನೆಯಲ್ಲಿ ಮಾಡೋಕ್ಕೆ ಹಾಂ ಸಾಕು, ಅಷ್ಟೇ ಕಾಲು ಕೆರಳೆ ಕೂತ್ಕೊಳ್ಳಿ, ಕೆರಳೆ ಕೂತ್ಕೊಳ್ಳಿ, ದೇವ್ರ ನೋಡಿ ನಿಧಾನ ಕೂತ್ಕೊಳ್ಳಿ. ಎದಡೆ ಅಷ್ಟೇ ಊಟ ತಿಂದು ಗಂಟೆ ತಲ ಇದ್ದೆ ಗರಗಕ್ಕೆ ಗಟ್ಟಿ ಹಾಕಿ ಕೂತ್ಕೊಳ್ಳಿ. ಆಯ್ಶಾ ಬಾ ಅಷ್ಟೇ ಕೂತ್ಕೊಳ್ಳಿ, ಇನ್ನೊಂದ್ಸತಿ ಅಷ್ಟೇ. ಎದಡೆ ಚೆಕ್ ಅಂತ ಚಪ್ಪಲ ಕೂತ್ಕೊಳ್ಳಿ. ಇಲ್ಲಿ ಊಟ ತಿಂಡಿ ಎಲ್ಲ ಕೆರಳೆನ ಕೂಡಿಸಿದೆ ಸರ್, ನಿಮಗೆ ಕೆರಳೆನ ಕೂತ್ಕೋಬೇಕು. ಇದು ಸೊಂಟ ಅಲ್ಲ, ಸ್ವಲ್ಪ ಬ್ಯಾಂಡೇಜ್ ಯೂಸ್ ಆದ್ರು ಏನು ಎದರ್ಬೇಡಿ, ಒಂದು ಬೇರೆ ಬಟ್ಟೆ ಬರ್ತದಲ್ಲ ಅದು ಸುತ್ಕೊಳ್ಳಿ. ಆ ಏನು ಆಯ್ತಿಲ್ಲ, ಎದಡೆ ಚೆಕ್ ಅಂತ ವಿವರಿಸಿ ತಗೊಂಡು. ನನ್ ಮಗನ್ಗೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇವ್ರ ಜೊತೆನೆ ಕಳ್ಸೋಣ ಅಂತ ಮಾಡಿದೆ. ನೋಡಿ ನಾಳೆ ಬರ್ತೀರಲ್ಲ, ಜೊತೆ ತೋರಿಸ್ಕೊಂಡು.